ನಮಸ್ಕಾರಪ್ಪ ಎಲ್ಲರಿಗೂ ನಾ ಸಂಚಾರಿ ಮಂಜು ಮಾತಾಡೋದಾ ನೀವು ನೋಡಕತ್ತಿರ ಸಂಚಾರಿ ಮಂಜು ಲಾಕ್ಸ್ ಯೂಟ್ಯೂಬ್ ಚಾನಲ್ಲ ಇವತ್ತು ಏನು ವಿಶೇಷಪ್ಪ ನಮ್ಮ ಮಿಡ್ಯೋದೊಳಗೆ ಅಂದರೆ ಇಂಡಿಯಾಕ್ಕೆ ಫಸ್ಟ್ ಟೈಮ್ ಬಂದಿರುವಂಥ ಇಂಜೆಕ್ಷನ್ ಅಂದ್ರೆ ನಮ್ಮ ದೇಶಕ್ಕೆ ಮೊದಲ ಬಾರಿ ಬಂದಿರುವಂಥ ಮೆಡಿಷನ್ ಇದೆ ಇದು ಯಾವ ಮೆಡಿಷನ್ ಏನು ಯೂಸ್ ಆಗುತ್ತೆ ಹೆಂಗೆ ಯೂಸ್ ಮಾಡೋದಾ ಇದ್ರ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಇವತ್ತು ಇಡಿಯೋದ ಮುಖಾಂತರ ಹೇಳ್ತೀನಿ ಅದಕ್ಕಿಂತ ಮುಂಚೆ ಹೊಸಬ್ರು ಯಾರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಇದು ಫಸ್ಟ್ ಟೈಮ್ ಇಂಡಿಯಾಗೆ ತೊಗೊಂಬಂದ್ರೆ ಯಾವ ಕಂಪ್ನಿಯವರು ಬಂದ್ರೆ ಜೆನಾಕ್ಸಿ ಕಂಪ್ನಿಯಾರ ಇದನ್ನು ತೊಗೊಂಬಂದಾರ ಇದು ಯಾವ ಕಾಲಕ್ಕೆ ಯೂಸ್ ಆಗತ್ತೆಪ್ಪ ಅಂದ್ರೆ ಡಮ್ಮಿ ಅಂದ್ರೆ ಕೆಮ್ಮೋದ ಕುಂಟೋದಕ ಜ್ವರಕ ಇದಕ್ಕೆಲ್ಲದಕ್ಕೂ ಹೈಯರ್ ಆ್ಯಂಟಿಬಯೋಟಿಕ್ ಇಂಜೆಕ್ಷನ್ ಇದೆ ಸಿಂಗಲ್ ಶಾಟ ಇದನ್ನು ನಾನು ಯೂಸ್ ಮಾಡೀನಿ ಯೂಸ್ ಮಾಡಿ ಇದನ್ನ ಯೂಸ್ ಮಾಡಿಬಿಟ್ಟು ನನ್ನ ರಿಸಲ್ಟ್ ಸಿಕ್ಕಿದ ಮೇಲೆ ಇದನ್ನು ವಿಡಿಯೋ ಮಾಡಕತ್ತೀನಿ ಇದನ್ನ ಕಂಪ್ನಿಯರ್ ಹೇಳಿದರು ಬಟ್ ಆದರೂ ಅವ್ರು ಏನು ಹೇಳಿದರು ಅಂದ್ರೆ ಇದನ್ನ ನೀವು ಯೂಸ್ ಮಾಡಿ ನಿಮಗೆ ಗ್ಯಾರಂಟಿ ಅನಿಸಿದ ಮೇಲೆ ವಿಡಿಯೋ ಮಾಡಿರಿ ಅಲ್ಲಿವರಿಗೆ ವಿಡಿಯೋ ಮಾಡಕ್ಕೆ ಹೋಗಬೇಡ್ರಿ ಅಂತ ಹೇಳಿದರು ಬಟ್ ನಾನು ಟೈಮ್ ತೊಗೊಂಡು ನನ್ನ ಹತ್ರ ಇಂಜೆಕ್ಷನ್ ಬಂದು ಸುಮಾರು ಇದು ಹತ್ತು ಹನ್ನೆರಡು ದಿವಸ ಆಯಿತು ಹತ್ತು ಹನ್ನೆರಡು ದಿವ್ಸವೂ ಇದನ್ನ ನನ್ನ ಕುಂಟು ಕುರುಗಳಿಗೆ ನನ್ನ ಕುರಿ ಹಿಂಡಿನ ಕುಂಟು ಕುರುಗಳಿಗೆ ಯೂಸ್ ಮಾಡಿ ನನಗೆ ರಿಸಲ್ಟ್ ಸಿಕ್ಕಿದ ಮೇಲೆ ಇದನ್ನು ವಿಡಿಯೋ ಮಾಡಾಕತ್ತೀನಿ ಅಂದ್ರೆ ನನ್ನ ನನಗೆ ರಿಸಲ್ಟ್ ಸಿಕ್ಕೈತೆ ಅಂದ ತಕ್ಷಣ ನಿಮ್ಗೆ ಹೆಂಗೆ ಗೊತ್ತಾಗಬೇಕದ ನಿಮಗೂ ಗೊತ್ತಾಗಲಿ ಅಂತೇಳಿ ಈ ಸಲ ನಾನು ಏನು ಮಾಡೀನಪ್ಪ ಅಂದ್ರೆ ನಾನು ಕ್ಯಾಮ್ರಾದೊಳಗೆ ವಾಟರ್ ಮಾರ್ಕ್ ಅಂತ ಬರುತ್ತೆ ಅಂದ್ರೆ ನಾವು ಯಾವ ಟೈಮ್ದಾಗ ಫೋಟೋ ಹೊಡ್ದೀವಿ ಯಾವ ಇಶ್ವಿ ಟೈಮಿಂಗ್ಸ್ ಎಲ್ಲವನ್ನು ರೆಕಾರ್ಡ್ ಆಗುತ್ತೆ ಅದರೊಳಗೆ ಅಂದ್ರೆ ಸ್ಕ್ರೀನ್ ಮೇಲೆ ತೋರಿಸುತ್ತೆ ವಿಡಿಯೋದ ಮೇಲೆ ಅದು ನಿಮಗೂ ಕೂಡ ಅದರ ನನಗೆ ರಿಸಲ್ಟ್ ಬಂದದ್ದು ನಿಮಗೆ ಕನ್ಫರ್ಮ್ ಆಗ್ಬೇಕಂದ್ರೆ ಪ್ರತ್ಯಕ್ಷವಾಗಿ ನೋಡಿದ್ರು ಪ್ರಮಾಣ ನೋಡಬೇಕಂತೇಳಿ ಅದು ನೋಡುವಂಥ ನಿಮಗೆ ಪ್ರತ್ಯಕ್ಷ ಅನ್ನಲಿ ನಿಮಗೆ ಗ್ಯಾರಂಟಿ ಅನಿಸಲಿ ಅಂತೇಳಿ ಈ ಥರ ಆ ಥರ ಮಾಡಿ ಈ ವಿಡಿಯೋನ ಶೂಟ್ ಮಾಡಿದ್ದೀನಿ ಒಂದು ಸೆಕೆಂಡ್ ನಿಮ್ಗೆ ಅದನ್ನು ವಿಡಿಯೋ ನಾನು ಆ ಕುರಿಗೆ ಮೊದಲು ಯಾವ ಥರ ಇತ್ತು ಆ ನಂತರ ಇಂಜೆಕ್ಷನ್ ಮಾಡಿದ ಮೇಲೆ ಯಾವ ಥರ ಅನ್ನೋದು ಕಂಪ್ಲೀಟ್ ವಿಡಿಯೋ ನೋಡ್ಕೊಂಬರೀ ಆನಂತರ ಇದನ್ನು ಹೆಂಗೆ ಯೂಸ್ ಮಾಡೋದಂತ ಮತ್ತೆ ಹೇಳ್ತೇನೆ Yeah. ನೋಡಿದ್ರಲ್ಲ ಸ್ನೇಹಿತರೆ ನನ್ನ ಕುರುಗಳಿಗೆ ಮೊದಲು ಯಾವ ಥರ ಇದು ಇಂಜೆಕ್ಷನ್ ಮಾಡೋಕ್ಕಿಂತ ಮುಂಚೆ ಇಂಜೆಕ್ಷನ್ ಮಾಡಿದ ಮೇಲೆ ಯಾವ ಥರ ಐತೆ ಅಂತೇಳಿ ಅಷ್ಟು ಗ್ಯಾರಂಟಿ ಇದು ನನಗೆ ನನಗನ್ಸು ಇಂಜೆಕ್ಷನ್ ಟೂಬ ಇದು ಕುಂಟು ಕುರುಗಳಿಗೆ ದಮ್ಮಿ ಕುರುಗಳಿಗೆ ಜ್ವರ ಅಂಥರ ಸುಸ್ತು ಉಚ್ಕೊಳ್ಳೋದಕ್ಕೆ ಅಂದರೆ ಹೆತ್ಕೊಳಕ್ಕೆ ಅಂತ ಹೇಳ್ತಾರೆ ಅದಕ್ಕೆ ಎಲ್ಲದಕ್ಕೆ ಯೂಸ್ ಆಗೋಂಥದ ಇದನ್ನು ಯಾವ ಕಂಪ್ನಿಯವರು ತಂದಿಲ್ಲ ಫಸ್ಟ್ ಟೈಮ್ ಜನಕ್ಸಿ ಕಂಪ್ನಿಯವ್ರು ತಂದರು ಇದು ಭಾಳ ಒಳ್ಳೆ ಅಂದ್ರೆ ಒಳ್ಳೆ ರಿಸಲ್ಟ್ ಐತಿ ಇದನ್ನು ಬರೀ ಫ್ರಂಟ್ ಕ್ಯಾಮ್ರಾದಾಗ ಹಿಡಿದ್ರೆ ನಿಮಗೆ ಕನ್ಫ್ಯೂಸ್ ಆಗತ್ತೆ ಯಾವ ಔಷಧಿ ಹೇಳಕತ್ತೆ ನಾ ಏನೋ ಮನ ಅಂಥೇಳಿ ಇದನ್ನು ಬ್ಯಾಕ್ ಕ್ಯಾಮ್ರಾದಾಗ ತೋರಿಸ್ತಾನೆ ನಿಮಗೆ ಒಂದು ಸೆಕೆಂಡ ರೋಡ್ ಸ್ನೇಹಿತರೆ ಇದು ನನ್ನ ಕಡೆ ಇರೋದು ಹದಿನೈದು ಎಲ್ ಇಂಜೆಕ್ಷನ್ ಹದಿನೈದು ಎಲ್ ಇದು ಟಿಲ್ ಮೋಟೆಲ್ ಅಂಥೇಳಿ ಸಿಂಗಲ್ ಶಾಟ ಇದ್ರ ಬಗ್ಗೆ ಇನ್ನೂ ನಿಮಗೆ ಹೇಳ್ತೀನಿ ಬಟ್ ಇದು ಎರಡೇ ಥರ ಆಗಿದ್ದು ಇಂಜೆಕ್ಷನ್ ಅಂದರೆ ಎರಡು ಥರ ಎ ಮೂವತ್ತು ಎಮ್ ಎಲ್ ಎ ಬಿಟ್ಟರೆ ಎಲ್ ಎ ಇಲ್ಲಿ ನೋಡ್ರಿ ಇದು ಹಾಂ ಇದು ಎಲ್ ಎ ಇದು ಎಲ್ ಎ ಟ್ಯೂಬ್ ಈ ಥರ ಇಲ್ಲಿ ಫಸ್ಟ್ ಟೈಮ್ ಇಂಡಿಯನ್ ಅಂತ ಕೊಟ್ಟಾರ ಅಂದರೆ ಮೊದಲ ಬಾರಿಗೆ ನಮ್ಮ ದೇಶಕ್ಕೆ ಬಂದಿರುವಂಥ ಇಂಜೆಕ್ಷನ್ ಇದೆ ಇದು ವಿದೇಶಿಗಳ ಕ ಯೂಸ್ ಮಾಡ್ತಾ ಅಂತ ಬಟ್ ಇದು ನಮ್ಮ ದೇಶಕ್ಕೆ ಫಸ್ಟ್ ತಂದಾರ ಅಂತ ಹೇಳಿದ್ರು ಜನಾಕ್ಷಿ ಕಂಪ್ನಿಯವರು ಇಲ್ಲಿ ನೋಡ್ರಿ ಇದು ಆಕಳಿಗೆ ಈ ಥರ ಐತಿ ಬಟ್ ಕುರಿದು ನೋಡ್ರಿ ಡೆಮ್ಮಿ ಕುರಿ ಇದು ಅಂದರೆ ಆರಾಮಿಲ್ಲದ ಕುರಿದು ಯೂಸ್ ಆಗತ್ತೆ ಆಮೇಲೆ ಕೊಳಗ ಈ ಕೊಳಗಂದ್ರೆ ಕುರಿ ಸಂಧ್ಯಾಗ ಸಲ್ತಿರುವಂಥ ಕುರಿಗಳಿಗೆ ಯೂಸ್ ಆಗತ್ತೆ ಇಲ್ಲಿ ನೋಡ್ಬೋದು ಹೆಂಗೆ ಯೂಸ್ ಆಗುತ್ತೆ ಅನ್ನೋಂಥದ್ದು ಕೊಟ್ಟಾರ ಇದು ಅರ್ಥ ಮಾಡ್ಕೊಳ್ಳೋರಿಗಿದ್ರೆ ಅರ್ಥ ಆಗತ್ತೆ ನಾನು ಇದನ್ನು ಹೇಳ್ತೀನಿ ಫ್ರಂಟ್ ಕ್ಯಾಮ್ರಾದಾಗ ಯಾವ ರೀತಿ ಅನ್ನುವಂಥದ್ದು ಕಂಪ್ಲೀಟ್ ಇದ್ರ ಮೇಲೆ ಕೊಟ್ಟಾರ ಅವರು ನೋಡಿ ಸ್ನೇಹಿತರ ಈ ರೀತಿ ಐತಿರ ಸ್ನೇಹಿತರೆ ಇಂಜೆಕ್ಷನ್ ಟಿಲ್ಮೋಟಲ್ ಇಂಜೆಕ್ಷನ್ ಈ ಇಂಜೆಕ್ಷನ್ ಯಾವ ರೀತಿ ಕೆಲಸ ಮಾಡತ್ತಪ್ಪ ಅಂದ್ರೆ ಒಂದು ಕುರಿಗೆ ಒಂದೇ ಎಮ್ ಎಲ್ ಎ ಮಾಡೋದ ಒಂದು ಕುರಿಗೆ ಒಂದು ಎಮ್ ಎಲ್ ಎ ಮಾಡಿದ್ರೆ ಈ ಎನಿ ಪವರ್ ಒಂದು ಕುರಿ ದೇಹದೊಳಗೆ ಮೂರು ದಿವಸ ಇರುತ್ತೆ ಅಂದ್ರೆ ಎಪ್ಪತ್ತೆರಡು ಗಂಟೆಗಳ ಕಾಲ ಕುರಿ ದೇಹದೊಳಗೆ ಈ ಔಷಧಿ ಕೆಲಸ ಮಾಡುತ್ತೆ ಕುಂಟು ಕುರಿಗಂತೂ ಒಂದೇ ಸಲ ಮಾಡಿದ್ರೆ ಸಾಕ ಅಂದರೆ ಕುರಿ ಕೊಳದ ಸಂತೆ ಕುರಿ ಕುರು ಆ ಸಲಿ ಅಂತ ಕುರುಗಳಿಗೆ ಒಂದೇ ಸಲ ಒಂದು ಎಮ್ ಎಲ್ ಮಾಡಿದ್ರೆ ಸಾಕ ತಿರ್ಗಾ ಮಾಡುವಂಥ ಅವಶ್ಯಕತೆ ಇಲ್ಲ ಆಮೇಲೆ ಡಮ್ಮಿ ಕುರಿಗೆ ಡಮ್ಮಿ ಕೆಮ್ಮು ಅಂತ ಹೇಳ್ತಾರೆ ಆಮೇಲೆ ಕುರಿ ಹಿಂಗೆ ಗೊರ್ರ 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 ಮಾಡುವಂಥದ್ದು ಮೆತ್ತಗಾಗಿ ನಿಲ್ಲೋದು ಡಮ್ಮಿಗೆ ಮೆತ್ತಗಾಗಿ ನಿಲ್ತಂಥ ಕುರಿಗೆ ಅದನ್ನು ಒಂದು ಸಲ ಮಾಡಿದರೆ ಸಾಕ ಅದು ಒಂದು ಸಲ ಮಾಡಿ ಎಪ್ಪತ್ತೆರಡು ಗಂಟೆ ಒಳಗೆ ಅದು ಕ್ಲಿಯರ್ ಆಗಲಿಲ್ಲ ಅಂದರೆ ಮೂರು ದಿನದ ನಂತರ ಮತ್ತೊಂದು ಸಲ ಒಂದು ಎಮ್ ಎಲ್ ಎ ಮಾಡಿದರೆ ಸಾಕ ಎರಡೇ ಸಲ ಮೂರು ದಿನ ಆದಮೇಲೆ ಮೂರು ದಿನಗಳ ಒಳಗಡೆ ಮಾಡಿದರೆ ಏನು ಪ್ರಾಬ್ಲಮ್ ಆಗಲ್ಲ ಬಟ್ ಕೆಲಸ ಆಗೋಲ್ಲ ಮೆಡಿಷನ್ ಮಾಡಿದರೂ ಕೂಡ ವೇಸ್ಟ್ ಆಗುತ್ತೆ ಯಾವುದಕ್ಕಿಂದ ಏನು ಉಪಯೋಗಿಲ್ಲ ಮೂರು ದಿನ ಆದಮೇಲೆ ಅದೇ ಕುರಿಗೆ ರಿಟರ್ನ್ ಮಾಡಬೇಕು ನೀವು ಡೆಮ್ಮಿ ಕುರಿಗೆ ಅಂದ್ಕೊಂಡ್ರೆ ಮೂರು ದಿನ ಆದಮೇಲೆ ಮಾಡಿದರೆ ಅದು ಕೆಲಸ ಮಾಡುತ್ತೆ ಮೂರು ದಿನಗಳ ಒಳಗಡೆ ಮಾಡಿದರೆ ಕೆಲಸ ಆಗೋದಿಲ್ಲ ಬಟ್ ಮತ್ತು ಮೂರು ತಿಂಗಳು ಒಳಗಿನ ಮರಿಗಳಿಗಂತೂ ಯಾವುದೇ ರೀತಿಯಿಂದ ಇಂಜೆಕ್ಷನ್ ಮಾಡುವಾಗಿಲ್ಲ ಮತ್ತು ಮೇಲೆ ಇಂಪಾರ್ಟೆಂಟ್ ಇಂಜೆಕ್ಷನ್ ಅಂತೂ ಇಂಜೆಕ್ಷನ್ ಇಲ್ಲ ಆಡಿಗಂತೂ ಯಾವುದೇ ಕಾರಣಕ್ಕೂ ಮಾಡೋಂಗಿಲ್ಲ ಮೂರು ತಿಂಗಳದ್ದು ಒಳಗಡೆ ಇದ್ದ ಮರಿಗಂತೂ ಮಾಡೋಂಗಿಲ್ಲ ಒಂದು ಕುರಿಗೆ ಒಂದೇ ಮೇಲೆ ಚರ್ಮನ ಜಗ್ಗಿಡ್ದು ಮಾಡಬೇಕು ಖಂಡಕ್ಕೆ ಯಾವುದೇ ರೀತಿಯಿಂದ ಇಂಜೆಕ್ಷನ್ ಕೊಡುವಂಗಿಲ್ಲ ಚರ್ಮ ಕೊ ಖಂಡಕ್ಕೆ ಕೊಟ್ಟರೆ ಏನು ಪ್ರಾಬ್ಲಮ್ ಆಗೋದಿಲ್ಲ ಗುಳ್ಳೆ ಆಗುತ್ತೆ ಆಮೇಲೆ ಪ್ರೆಗ್ನೆನ್ಸಿ ಅಂದರೆ ಗಬ್ಬದ ಕುರಿಗೆ ಗಬ್ಬದ ಕುರಿಗಂತೂ ಯಾವುದೇ ಥರದ ಸೈಡ್ ಎಫೆಕ್ಟ್ಸ್ ಇಲ್ಲ ಅಂದರೆ ಯಾವುದಕ್ಕೂ ಥರದ ಪ್ರಾಬ್ಲಮ್ ಆಗೋದಿಲ್ಲ ಕಂದ ಹಾಕೋದಾಗಲಿ ಮತ್ತು ಈ ಥರ ಆಗಲಿ ಯಾವುದೇ ಪ್ರಾಬ್ಲಮ್ ಮಾಡೋಂಗಿಲ್ಲ ಗಬ್ಬದ ಕುರಿಗೂ ಮಾಡ್ಬೋದು ಬಟ್ ಮೂರು ತಿಂಗಳಿಗೆ ಮೂರು ತಿಂಗಳ ಒಳಗೇನು ಮರಿಗಳಿಗೆ ಮಾಡೋಂಗಿಲ್ಲ ಆಡಿಗೆ ಮಾಡೋಂಗಿಲ್ಲ ಕುರಿಗೆ ಮಾತ್ರ ಕುಂಟು ಕುರಿ ಸಲ್ತಂಗೆ ಅದು ಕುರಿಗಿ ಮಾಡ್ಬೋದು ಡಮ್ಮಿ ಅಂತೂ ಪಕ್ಕ ಆಮೇಲೆ ಹೆತ್ಗಳ ಕುರಿಗೆ ಇದು ಡಮ್ಮಿ ಕುರುಗಳಿಗೆ ಆರು ತಾಸದ ಒಳಗಡೆ ಕೆಲಸ ಮಾಡುತ್ತೆ ಅಂತ ಹೇಳ್ತಾರೆ ಬಟ್ ಆಮೇಲೆ ಉಸ್ಗೊಳ ಕುರಿಗೆ ಕುಂಟ ಕುರಿಗಂತೂ ಭಾಳ ಜಲ್ದಿ ನೀವು ಇವತ್ತು ಬೆಳಗ್ಗೆ ಮಾಡಿದ್ರಪ್ಪ ಅಂದ್ರೆ ಮಧ್ಯಾಹ್ನಕ್ಕೆ ಅಂದ್ರೆ ಕುರಿ ಈ ಕಾಲು ಈ ಥರ ಎತ್ತರ ಹಿಡ್ಕೊಂಡಿತ್ತಂದ್ರೆ ಅದು ಕಾಲು ನೆಲಕ್ಕೆ ಹುರಾಕಬೇಕು ನನ್ನ ಕುರಿಯಾಕೆ ಪ್ರತ್ಯಕ್ಷವಾಗಿ ನಾನು ನೋಡಿದ್ದೆ ನಾನು ಯೂಸ್ ಮಾಡಿ ಹೇಳಿದ್ದೆ ಹೇಳಾಕತ್ತೀನಿ ಅಂದ್ರೆ ನಾ ಯೂಸ್ ಮಾಡಿಬಿಟ್ಟು ನಿಮಗೆ ಹೇಳಕತ್ತೀನಿ ಇಷ್ಟು ರಿಸಲ್ಟ್ ಇರುವಂಥ ಇಂಜೆಕ್ಷನ್ ಐತಿ ಇದು ನಮ್ಮ ದೇಶಕ್ಕೆ ನಾನು ಪದೇ ಪದೇ ಹೇಳ್ತಾನೆ ಇದನ್ನ ಮೊದಲ ಬಾರಿಗೆ ತಂದ್ರೆ ಜನಾಕ್ಷಿ ಕಂಪ್ನಿಯರ ಇದು ಎಲ್ಲ ಕಡೆಗೆ ಸಿಗುವಂಥ ಮೆಡಿಷನ್ ಅಂದರೆ ಇಂಜೆಕ್ಷನ್ ಎಲ್ಲ ಕಡೆಗೆ ಇದು ಯಾವ ಕರ್ನಾಟಕದ ಯಾವುದೇ ಮೂಲಲಿ ಇರ್ ನೀವು ಎಲ್ಲ ಕಡೆಗೆ ಸಿಗ್ತೈತಿ ಬಟ್ ಅಲ್ಲಿ ಅಲ್ಲಿ ಹೇಳ್ಯಾರಲ್ಲ ಅವ್ರ ಹತ್ರ ಸಿಗ್ತೈತಿ ನಮ್ಮ ಕಡೆ ಸಿಗೋಂಗಿಲ್ಲ ಅಂತೇಳಿ ಒಂದೊಂದು ಔಷಧಿ ಸಿಗೋಂಗಿಲ್ಲ ಹಂಗೆ ಇದನ್ನೂ ಸಿಗಂಗಿಲ್ಲ ಅಂತ ಅನ್ಕೊಳ್ಳಕ್ಕೆ ಹೋಗ್ಬೇಡ್ರಿ ಪ್ರತಿಯೊಂದು ನೀವು ಕರ್ನಾಟಕದ ಯಾವುದೇ ಮೂಲೆಯಲ್ಲಿ ಇರ್ರಿ ಪ್ರತಿಯೊಂದು ಮೆಡಿಕಲ್ಗೆ ಹೋಗಿ ಕೇಳ್ರಿ ಇದು ಇರಲಿಲ್ಲ ಅಂದ್ರೆ ತರಿಸಿ ಕೊಟ್ಟೆ ಕೊಡ್ತಾರೆ ಎಲ್ಲ ಕಡೆ ಇದು ಸಿಗುವಂಥ ಮೆಡಿಷನ್ ಮೆಡಿಸಿನ್ ಐತಿ ತರಿ ಕಟ್ಸ್ಕೊಳಕ್ಕೆ ಹೋಗ್ಬೇಡ್ರಿ ನಿಮ್ಮ ಕುರಿಯಾಗ ಡಮ್ಮಿ ಕೆಮ್ಮು ಎತ್ಕೊಳ್ಳೋದು ಕುಂಟ ಇದ್ರೆ ದಯಮಾಡಿ ಈ ಇಂಜೆಕ್ಷನ್ ಟಿಲ್ಮೋಟಲ್ ಇಂಜೆಕ್ಷನ್ ಒಂದು ಸಲ ಒಯ್ದು ಯೂಸ್ ಮಾಡ್ರಿ ನಿಮ್ಗೆ ಗೊತ್ತಾಗೈತಿ ಅವಾಗ ನೀನು ಇನ್ನೊಬ್ರಿಗೆ ನೀವೇ ಹೇಳೋಕೆ ಹೇಳ ಅಂದ್ರೆ ಇನ್ನೊಬ್ರಿಗೆ ನೀವೇ ಹೇಳ್ತೀರಿ ಇಂಥದ್ದು ಇಂಜೆಕ್ಷನ್ ಬಂದೈತಿ ಯೂಸ್ ಮಾಡ್ಕೊಳ್ರಿ ಅಂಥೇಳಿ ಆಮೇಲೆ ಇದು ಮೂವತ್ತು ಎಮ್ ಎಲ್ಗೆ ನಾನ್ನೂರು ರೂಪಾಯಿ ಐತಿ ಹದಿನೈದು ಎಮ್ ಎಲ್ಗೆ ಎರಡು ನೂರು ಹತ್ತು ರೂಪಾಯಿ ಎಮ್ ಆರ್ ಪಿ ಐತಿ ಇಂಜೆಕ್ಷನ್ ಇಂಜೆಕ್ಷನ್ ಮೇಲೆ ನೆನಪಿರಲಿ ಯಾವುದೇ ಕಾರಣಕ್ಕೂ ಪದೇ ಪದೇ ಹೇಳಾಕತ್ತೀನಿ ಆಡಿಗಂತೂ ಯಾವುದೇ ಕಾರಣಕ್ಕೂ ಮಾಡೋಂಗಿಲ್ಲ ಮೂರು ತಿಂಗಳ ಒಳಗಿನ ಮರಿಗಳಿಗೆ ಮಾಡೋಂಗಿಲ್ಲ ಒಟ್ಟು ಮೂರು ತಿಂಗಳ ಮೇಲ್ಪಟ್ಟು ಇರುವಂಥ ಕುರುಗಳಿಗೆ ಅಂದ್ರೆ ನಿಮ್ಮ ಕುರಿ ಬಾಡಿ ನೋಡಿ ಒಂದು ಸ್ವಲ್ಪ ಕರಿಗಿ ಲೆಕ್ಕದ ಪರಿಗಿ ಅಂದ್ರೆ ಒಂದು ಸ್ವಲ್ಪ ಕಮ್ಮಿ ಮಾಡಿರಿ ಅದ್ರಾಗ ಒಂದು ಎಮ್ ಎಲ್ ಎಗೆ ಒಂದು ಪಾಯಿಂಟ್ ಎರಡು ಪಾಯಿಂಟ್ ಕಮ್ಮಿ ಇಟ್ಟು ಮಾಡ್ರಿ ಕುರುಗಳ ನಿಮ್ಮ ಜಾಸ್ತಿ ಅಂದ್ರೆ ಒಂದು ಇಪ್ಪತ್ತು ಕೆ ಜಿ ಮೂವತ್ತು ಕೆ ಜಿ ಲೆಕ್ಕಕ್ಕೆ ಅಂದ್ರೆ ಅಂದರೆ ಒಂದೊಂದು ಎಮ್ ಎಲ್ ಎ ಮಾಡಿರಿ ಏನು ಪ್ರಾಬ್ಲಮ್ ಆಗೋದಿಲ್ಲ ಅದಕ್ಕೆ ಆಡಿಗಂತೂ ಯಾವುದೇ ಕಾರಣಕ್ಕೂ ಮುಡ್ಸೋಕೆ ಹೋಗ್ಬೇಡ್ರಿ ಮತ್ತು ಖಂಡಕ್ಕಂತೂ ಯಾವುದೇ ಕಾರಣಕ್ಕೂ ಹೋಗ್ಬೇಡ್ರಿ ಚರ್ಮ ಜಗ್ಗಿ ಹಿಡಿದು ಮಾಡುವಂಥ ಇಂಜೆಕ್ಷನ್ ಇದೆ ಮತ್ತು ಇದಾಗ ಮೂವತ್ತು ಎಮ್ ಎಲ್ ಹದಿನೈದು ಎಮ್ ಎಲ್ ಎರಡೇ ಇರೋದು ನೂರು ಎಮ್ ಎಲ್ ತನಕ ಸಿಗೋದಿಲ್ಲ ಸದ್ಯಕ್ಕೆ ಎರಡೇ ಬಿಡುಗಡೆ ಮಾಡಿದರು ಜನಕ್ಷಿ ಕಂಪ್ನಿ ಹೈಯೆಸ್ಟ್ ಕಂಪ್ನಿ ಅವರು ಪ್ರತಿಯೊಂದು ಪ್ರಾಡಕ್ಟ್ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇರುವಂಥ ಪ್ರಾಡಕ್ಟ್ಗಳು ಅವರು ಇದು ಅಷ್ಟು ಹಂಡ್ರೆಡ್ ಅಲ್ಲ ಟ್ರೂ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇರುವಂಥ ಮೆಡಿಸಿನ್ ಇಂಜೆಕ್ಷನ್ ಐತಿ ದಯಮಾಡಿ ನಿಮ್ಮ ಕೆಮ್ಮ ಡೊಮ್ಮಿ ಈ ಥರ ಇತ್ತಪ್ಪ ಅಂದರೆ ಸಲ ಯೂಸ್ ಮಾಡಿರಿ ನಿಮ್ಮನ್ನ ಅನಿಸಿಕೆನಾ ನಾನು ಕಮೆಂಟ್ ಬಾಳಸ ಬಾಕ್ಸ್ನಾಗ ತಿಳಿಸ್ರಿ ನೀವು ಯೂಸ್ ಮಾಡಿದ ಮೇಲೆ ನೀವು ಯಾವ ರೀತಿ ಆತನೋ ನಮಗೂ ಹೇಳಿದ್ರೆ ನಮಗೂ ಖುಷಿ ಆಗತ್ತೆ ಬಟ್ ನಾನು ವಿಡಿಯೋ ಮಾಡಿ ಹೇಳಿದಾಗ ನನಗೂ ಒಂಥರ ಖುಷಿ ಆಗತ್ತೆ ಇಂಜೆಕ್ಷನ್ ಒಯ್ದು ನಮ್ಮ ಸಬ್ಸ್ಕ್ರೈಬರು ನೋಡುವಂಥರು ಯೂಸ್ ಮಾಡಿದ್ರಪ್ಪ ಯೂಸ್ ಆತನೋ ಅಂತ ನನಗೂ ಒಂದು ಸ್ವಲ್ಪ ಖುಷಿ ತಂದು ಕೊಡ್ತೈತಿ ಮತ್ತು ಈ ರೀತಿ ವಿಡಿಯೋ ಮಾಡೋಕೆ ನನಗೆ ಇನ್ನೊಟ್ಟು ಹರಿಸಾಗತ್ತೆ ಇದಿಷ್ಟು ಟಿಲ್ಮೋಟಲ್ ಇಂಜೆಕ್ಷನ್ ಬಗ್ಗೆ ನನಗೆ ಗೊತ್ತಿರುವಂಥ ಮಾಹಿತಿ ನಿಮಗೆ ನಿಮ್ಮ ಹಿಡಿದ್ರಿಗೆ ಹಂಚ್ಕೊಂಡನಿ ಮತ್ತೆ ಮುಂದಿನ ಹಿಡಿದಾಗ ಸಿಗ್ತೇನೆ ಸ್ನೇಹಿತರೆ ಇದ್ರ ಇಂಜೆಕ್ಷನ್ ಬಗ್ಗೆ ಮತ್ತೇನಾದ್ರೆ ಮಾಹಿತಿ ಬೇಕಾದ್ರೆ ದಯಮಾಡಿ ನನ್ನ ಕಾಂಟ್ಯಾಕ್ಟ್ ನಂಬರ್ ಇರ್ತೈತಿ ಫೋನ್ ಹಾತ್ರಿ ತಿಳ್ರಿ ತಿಳ್ಕೊಳ್ರಿ ಮತ್ತೆ ಸಿಗ್ತೇನೆ ಸ್ನೇಹಿತರೆ ಟಾಟಾ ಬಾಯ್ ಬಾಯ್